ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಮುಲುಗೆ ಗಲಭೆಯನ್ನ ನಿಯಂತ್ರಿಸುವ ತಾಕತ್ ಇದೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ತಿಪ್ಪೇಸ್ವಾಮಿ ಬೆಂಬಲಿಗರ ರಂಪಾಟ ವಿಚಾರವಾಗಿ ಶ್ರೀರಾಮುಲು ಗಲಭೆ ತಡೆಯುವ ತಾಕತ್ತಿದೆ ಅವರಿಗೆ. ಹುಬ್ಬಳ್ಳಿಯಲ್ಲಿ ಯಡಿಯೂರಪ್ಪ ಹೇಳಿರುವಂತಹ ಮಾತಿದು, ಇದನ್ನ ಅವನೇ ನೋಡಿಕೊಳ್ಳಲಿ. ಈ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಾರೆ. ಹುಬ್ಬಳ್ಳಿಯಲ್ಲಿ BSY ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾಯಕನಹಟ್ಟಿ ದೇವಸ್ಥಾನಕ್ಕೆ ಶ್ರೀರಾಮುಲು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆದಂತಹ ರಂಪಾಟ, ಇದರ ವಿಚಾರವಾಗಿ BSY ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು, ಇದನ್ನ ತಡೆಯುವಂತಹ ಶಕ್ತಿ, ಇದನ್ನ ಏನಾಗಿದೆ ಅಲ್ಲಿ ಗಲಭೆ, ಅದನ್ನ ನಿಲ್ಲಿಸುವಂತಹ ಶಕ್ತಿ ಅವರಿಗೆ ಇದೆ, ಆ ತಾಕತ್ತು ಅವರಿಗೆ ಇದೆ ಅನ್ನುವ ಮಾತನ್ನು ಕೂಡ ಯಡಿಯೂರಪ್ಪ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಬಲೇಶ್ವರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಬಲೇಶ್ವರ, ಇವತ್ತು ಆಗಿರುವಂತಹ ಘಟನೆ, ನಾಯಕನ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ವಿಚಾರವಾಗಿ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದ್ರು ಮಹಾಬಲೇಶ್ವರ್? ನಿಜಕ್ಕೂ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸಾಕಷ್ಟು ಅತೃಪ್ತಿಯನ್ನ ಮತ್ತು ಅಸಮಾಧಾನ ಪಕ್ಷದ ನಾಯಕರ ವಿರುದ್ಧ ವ್ಯಕ್ತಪಡಿಸಿರುವಂತದ್ದು. ಇದೇ ನಾಯಕನಟೆಯಲ್ಲಿ ಏನಾಗಿದೆ, ತಿಪ್ಪೇಸ್ವಾಮಿ ಬೆಂಬಲಿಗರು ಏನು ಗಲಭೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ, ತಮ್ಮ ನಾಯಕನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ಒಂದು ಆಕ್ರೋಶದ ಕಟ್ಟೆ ಒಡೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿಯ ನಾಯಕರ ವಿರುದ್ಧನೂ ಸಹ ಅವರು ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅಮಿತ್ ಶಾ ಅವರು ತಂಗಿದ್ದಂತ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಏನು ನಾಯಕನಟ್ಟಿಯಲ್ಲಿ ತಿಪ್ಪೇಸ್ವಾಮಿ ಬೆಂಬಲಿಗರು ಗಲಭೆ ರಂಪಾಟ ಮಾಡಿದರೆ, ಆ ರಂಪಾಟ ಮತ್ತು ಏನ ಗಲಭೆ ನಡೆದನು ಅದನ್ನ ತಡೆಯುವಂತಹ ಶಕ್ತಿಯನ್ನ ಸಾಮರ್ಥ್ಯವನ್ನ ಮಾಜಿ ಸಚಿವರು ಮತ್ತು ಈ ಹಾಲಿ ಬಳ್ಳಾರಿಯ ಶಾಸಕರ ಸಂಸದರಾದಂತಹ ಶ್ರೀರಾಮುಲು ಅವ್ರಿಗಿದೆ. ನಾನು ಇದನ್ನೆಲ್ಲ ನೋಡ್ಕೊಳ್ಳಲು ಅವನಿಗೆ ಬಿಡ್ತೀನಿ, ಅವನ್ನೆಲ್ಲವನ್ನು ನಿಭಾಯಿಸ್ತಾನೆ, ಈ ಅತೃಪ್ತಿಯನ್ನ ಅಸಮಾಧಾನವನ್ನ ಯಾವ ರೀತಿ ಬಗೆಹರಿಸುವ ಸಾಮರ್ಥ್ಯ ಅವನಿಗೆಲ್ಲ ಇರೋದ್ರಿಂದಾಗಿ ನಾನು ಅವನಿಗೆ ಬಿಡ್ತೇನೆ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಹೇಳಿರುವಂತದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ರಂಜಿತ್, ನಿನ್ನೆ ಏನು ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ತಂಗಿದ್ರು ಆ ಹೋಟೆಲ್ನಲ್ಲಿ, ಕಳೆದ ರಾತ್ರಿ 2 ಗಂಟೆವರೆಗೂ ನಾವು ಸಭೆಯನ್ನ ಮಾಡಿದೀವಿ, ಎಲ್ಲೆಲ್ಲಿ ಅತೃಪ್ತಿ ಇದೆ ಅನ್ನೋದ್ರ ಸಮಾಧಾನ ಮಾಡಿಸುವಂತ ಪ್ರಯತ್ನ ಮಾಡ್ತಿದೀವಿ ಅಂತ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಹೇಳಿರುವಂತದ್ದು ರಂಜಿತ್. ಓಕೆ ಮಹಾಬಳೇಶ್ವರ, ಧನ್ಯವಾದ ಮಾಹಿತಿಗಾಗಿ.